ನಮ್ಮ ಜಿಲ್ಲಾ ಪೊಲೀಸ್ ಕಂಟ್ರೋಲರು ಹಾಗೂ ನಮ್ಮ ಇಲಾಖೆಯ ವಿವಿಧ ಅಧಿಕಾರಿಗಳಿಗೆ ಒಂದೆರಡು ಮೊಬೈಲ್ ನಂಬರಿಂದ ಪದೇ ಪದೇ ಕರೆಗಳು ಬಂದು ಆ ಕಡೆಯಿಂದ ಮಾತನಾಡುತ್ತಿದ್ದ ವ್ಯಕ್ತಿ ನಾನು ಲೋಕಾಕ್ ಎಮ್ ಎಲ್ ಎ ಫ್ಯಾಕ್ಟ್ರಿ ಇದ್ದೀನಿ, ಎಂ ಸಿದ್ದರಾಮಯ್ಯ ಕೂಡ ನಾನು ಹೇಳೋದು ಕೇಳ್ತಾರೆ, ನೀವು ನನ್ನ ಮಾತು ಕೇಳಿಲ್ಲ ಅಂದರೆ ಎಮ್ ಟ್ರಾನ್ಸ್ಫರು, ಎಸ್ ಪಿ ಟ್ರಾನ್ಸ್ಫರು, ಐ ಜಿ ಟ್ರಾನ್ಸ್ಫರು ಎಲ್ಲರೂ ಮಾಡಿಸ್ತೀನಿ, ನನ್ನನ್ನು ಏನು ಅಂತ ತಿಳ್ಕೊಂಡಿದ್ದೀರಿ, ಈ ರೀತಿಯಾಗಿ ಪದೇ ಪದೇ ಮಾತಾಡ್ತಾ ಇದ್ದೀರಿ. ಇದರ ಹಿನ್ನೆಲೆಯನ್ನ ವಿಚಾರ ಮಾಡಲಿಕ್ಕೆ ನಮ್ಮ ಮುಖ ಪೊಲೀಸರಿಗೆ ಹೇಳಿದಾಗ ಈಗಾಗಲೇ ಈ ವ್ಯಕ್ತಿಯ ತಾಯಿಯ ಮೇಲೆ ಅವರ ಸಂಬಂಧಿಕರು ಒಂದು ದೂರನ್ನು ಕೊಟ್ಟಿದ್ದು ಹಿಂದಿನ ದಿನ, ಅದರ ವಿಚಾರಣೆಗೋಸ್ಕರ ಮಹಿಳೆಯನ್ನು ಪೊಲೀಸ್ ಠಾಣೆಗೆ ಕರೆಯಲು ನೋಟಿಸ್ ಕೊಟ್ಟಿದ್ದರಿಂದಾಗಿ ಈ ವ್ಯಕ್ತಿ ಈ ರೀತಿ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಗೊತ್ತಾಯಿತು. ತದನಂತರ ಆ ವ್ಯಕ್ತಿಯನ್ನು ನಮ್ಮ ಪೊಲೀಸ್ ಠಾಣೆಗೆ ಬರಲು ಹೇಳಿದಾಗ ಈ ಅರ್ಜಿ ವಿಚಾರಣೆಗೆ ನನ್ನ ತಾಯಿಯನ್ನು ಕರೆದುಕೊಂಡು ನಾನ್ಯಾಕೆ ಬರಬೇಕು, ನಾನು ಇಲ್ಲಿದ್ದೀನಿ, ನನ್ನ ಬೇಕಿದ್ರೆ ಬಂದು ಇಲ್ಲೇ ನಂದು ಹೇಳಿಕೆಯನ್ನು ತೆಗೆದುಕೊಂಡು ಅಂತ ಹೇಳಿದಾಗ